ಜನಗಳ ಮುಂದೆ ಪಂಚರತ್ನ ಕಾರ್ಯಕ್ರಮಗಳ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೊರಟಿದ್ದೇನೆ. ಇವರು ಆರೋಪ ಮಾಡ್ತಿರೋದು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತೀರ? ಈ ಎರಡರಲ್ಲಿ ಏನು ಸಂಶಯವೇ ಇಲ್ಲ. ಇವರೇನು ಕಡಿಮೆ ಇದೆಯೇನು ಪಾಪ ಹೇಳೋರಲ್ಲ ನಮ್ಮ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು. ಭ್ರಷ್ಟಾಚಾರ ನಿಲ್ಲಿಸ್ಲಿಕ್ಕೆ, ಭ್ರಷ್ಟರಹಿತ ಸರ್ಕಾರ ತರೋದಕ್ಕೆ ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಕೇಳಿ ನಿನ್ನೆ ನೋಡಿದೆ ಪತ್ರಿಕೆಯಲ್ಲಿ. ಇದು ನೀವೇನು ಹೇಳಿದ್ರಲ್ಲ ಈಗ ಭೂತದ ಬಾಯಲ್ಲಿ ಭಗವದ್ಗೀತೆ ಆ ರೀತಿ ಆಗಿದೆ. ಸರ್, ಈಗ ತಮ್ಮ ವಿರುದ್ಧ ರಮ್ಯಾ ಅವ್ರನ್ನ ಕಣಕ್ಕಿಳಿಸ್ಬೇಕು, ಯಾರು ಬೇಕಾದರೂ ನಿಲ್ಲದೆ ಬರ್ತಾರೆ ಈ ದೇಶದಲ್ಲಿ. ಯಾರು ಬೇಕಾದರೂ ಚುನಾವಣೆ ನಿಲ್ತಕ್ಕಂಥದ್ದಕ್ಕೆ ಸಂವಿಧಾನದ ಚೌಕಟ್ಟಲ್ಲಿ ಎಲ್ರಿಗೂ ಒಂದು ಹಕ್ಕು ಅಂತಕ್ಕಂಥ ಕೊಟ್ಟಿದ್ದಾರೆ. ಯಾರು ಎಲ್ಲಿ ಬೇಕಾದರೂ ನಿಲ್ಬೋದು. ಆ ತಂಗಿ ನಿಲ್ತೀನಿ ಅಂದ್ರೆ ನಾನು ಬೇಡ ಅಂದ್ಲ, ನಿಂತ್ಕೋ ತಾಯಿ ಅಂತ ಹೇಳ್ತೀನಿ. ಸರ್, ಈಗ ತಮ್ಮ ವಿರುದ್ಧ ರಮ್ಯಾ ಅವ್ರನ್ನ ಕಣಕ್ಕಿಳಿಸ್ಬೇಕು, ಯಾರು ಬೇಕಾದರೂ ನಿಲ್ಲದೆ ಬರ್ತಾರೆ ಈ ದೇಶದಲ್ಲಿ. ಯಾರು ಬೇಕಾದರೂ ಚುನಾವಣೆ ನಿಲ್ತಕ್ಕಂಥದ್ದಕ್ಕೆ ಸಂವಿಧಾನದ ಚೌಕಟ್ಟಲ್ಲಿ ಎಲ್ರಿಗೂ ಒಂದು ಹಕ್ಕು ಅಂತಕ್ಕಂಥ ಕೊಟ್ಟಿದ್ದಾರೆ. ಯಾರು ಎಲ್ಲಿ ಬೇಕಾದರೂ ನಿಲ್ಬೋದು. ಆ ತಂಗಿ ನಿಲ್ತೀನಿ ಅಂದ್ರೆ ನಾನು ಬೇಡ ಅಂದ್ಲ, ನಿಂತ್ಕೋ ತಾಯಿ ಅಂತ ಹೇಳ್ತೀನಿ.